ನೋಡಿ ಬಿಜೆಪಿ ಪಕ್ಷದ ಕೆಲವು ನಾಯಕರು ಮೂರು ತಿಂಗಳಲ್ಲಿ ಸರ್ಕಾರ ಬಿದ್ದ ಹೋಗುತ್ತೆ ಅನ್ನೋದು ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಈ ಚುನಾವಣೆ ಆದರೆ ಬಿಜೆಪಿ ಬರುತ್ತೆ ಅಂತ ಹೇಳುವಂತದ್ದು ಇವೆಲ್ಲ ನೋಡಿದೀವಿ ನಾವು ಬಹುಶಃ ಯಡಿಯೂರಪ್ಪನವರು ಒಂದು ಮಾತು ತಿಳ್ಕೋಬೇಕು ಹಿಂದೆ ಚುನಾವಣಾ ಪೂರ್ವದಲ್ಲಿ ಮಿಷನ್ 150 ಅಂತ ಹೇಳ್ಕೊಂಡು ರಾಜ್ಯ ಸುತ್ತಾಡಿದ್ರು ಅವರು ಆ ಮಿಷನ್ 150 ಅಲ್ಲಿ ಎಷ್ಟು ಬಂತು ಅವರಿಗೆ 65 ಸೀಟ್ ಬಂತು ಅದರ ಅರ್ಧನೂ ಬರಲಿಲ್ಲ ಅವರಿಗೆ ಆ ಅಂದ್ರೆ ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ಚುನಾವಣೆ ಆಗಿರೋದು ಇವತ್ತು ಈ ಚುನಾವಣೆ ಆಗಿಬಿಟ್ರೆ ಅವರಿಗೆ ಅಧಿಕಾರ ಬಂದ್ಬಿಡುತ್ತಂತೆ ಅಂದ್ರೆ ಆವಾಗ ಏನು ಬರಲಿಕ್ಕೆ ಬರಬಹುದಿತ್ತಲ್ಲ ಅವರ ಮಿಷನ್ 150 ಅಂತ ಇಡಿ ರಾಜ್ಯಾದ್ಯಂತ ಓಡಾಡಿದ್ರಿ ಮೋದಿ ಅವರ ಕರ್ಕೊಂಡು ಬಂದು ಓಡಾಡಿದ್ರಿ ಏನೂ ನಡೆಯಲಿಲ್ಲ ಈಗ ಒಬ್ಬರು ಹೇಳ್ತಾರೆ ಈಗ ಮೂರು ತಿಂಗಳಲ್ಲಿ ಈ ಸರ್ಕಾರ ಬಿದ್ದೋಗುತ್ತೆ ಅನ್ನೋದು ಇವೆಲ್ಲ ನಾಟಕವನ್ನು ಬಿಡಬೇಕು ಬಿಜೆಪಿ ಅವರು ಈ ರಾಜ್ಯದಲ್ಲಿ 136 ಸೀಟ ಜನ ಬೆಂಬಲ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಈ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದೆ ಇವರ ಈ ಹೇಳಿಕೆಗಳಿಗೆ ಯಾವುದೇ ಬೆಂಬಲ ಸಿಗಲು ಸಾಧ್ಯ ಇಲ್ಲ ಯಾಕಂದ್ರೆ ಯಡಿಯೂರಪ್ಪನವರ ಮಗ ಬಂದ ತಕ್ಷಣನೇ ಅಧ್ಯಕ್ಷ ಆದ ತಕ್ಷಣ ಈ ತರ ಹೇಳಿಕೆ ಕೊಡೋದು ಹಾಗಾದ್ರೆ ಬೊಮ್ಮಾಯಿ ಇರುವಂಥ ಸಂದರ್ಭದಲ್ಲಿ 150 ಬರ್ತೀನಿ ಅಂತ ಹೇಳಿದ್ರಲ್ಲ ಅವತ್ತು ಅಂದರೆ ಇವರೇ ಮೋಸ ಮಾಡಿರಬೇಕು ನನ್ನ ಲೆಕ್ಕ ಯಡಿಯೂರಪ್ಪನವರೇ ಎಲ್ಲ ಮೋಸ ಮಾಡಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಅನ್ನಿಸ್ತೈತಿ ಇವತ್ತು ಅನ್ನಿಸ್ತದೆ ನನಗೆ ಯಾಕಂದರೆ 150 ಅಂತ ಹೇಳಿದವರು ಈಗ ಮಗ ಬಂದ ತಕ್ಷಣ ಈಗ ಚುನಾವಣೆ ಆದರೆ ಸಾಕಂತೆ ಈಗ ಅಧಿಕಾರ ಬಂದ್ಬಿಡ್ತಂತೆ ಬಿಜೆಪಿ ಅಂದರೆ ಇವತ್ತು ಬಿಜೆಪಿಗೆ ಮೋಸ ಮಾಡಿರಬೇಕಂದ್ರೆ ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡಿರ್ಬೋದು ನನ್ನ ಲೆಕ್ಕ ಅದರಿಂದ ಈ ಥರ ಹೇಳಿಕೆಗಳನ್ನು ಹೇಳೋದು ಬಿಡಬೇಕು ಇವತ್ತು ಬಿಜೆಪಿ ಅವರು ರಾಜ್ಯ ಸರ್ಕಾರ ಸಮರ್ಥವಾಗಿ ನಡೆಸ್ತದೆ ಬರ ಪರಿಹಾರ ಇರ್ಬೋದು ಇನ್ನೊಂದು ಇರ್ಬೋದು ನಿಭಾಯಿಸುವಂಥ ಶಕ್ತಿ ರಾಜ್ಯಕ್ಕಿದೆ ನಾವು ಖಂಡಿತ ನಾವು ಮಾಡ್ತೀವಿ ಇವತ್ತು ಸಂದರ್ಭದಲ್ಲಿ ಓಕೆ ಸರ್ ರಾಜಕಾರಣದಲ್ಲಿ ನಿಮ್ಮ ಮತ್ತೆ ಸಚಿವರ ನಡುವಿನ ಭಿನ್ನ ನಿಲುವುಗಳೆಲ್ಲ ಸರಿ ಹೋಗುವ ಸರ್ ಸಚಿವರಿಗೆ ಸ್ವಲ್ಪ ಆಮ್ ಜಾಸ್ತಿ ಆಗಿದೆ ಅದರಿಂದ ಸ್ವಲ್ಪ ಇವೆಲ್ಲ ನಡೀತಾ ಇರ್ತದೆ ಸಚಿವರಾದವರು ತಾಳ್ಮೆಯಿಂದ ಜನ ಇದಾಗಿ ಕ್ಷೇತ್ರದ ಎಂಎಲ್ಎರ್ನ ಕರ್ಕೊಂಡು ಓಡಾಡುವಂಥ ಕೆಲಸ ಮಾಡಬೇಕು ಆದರೆ ಆಮ್ ಜಾಸ್ತಿ ಆದಾಗ ಏನು ಮಾಡೋಕ್ಕಾಗೋದಲ್ಲ ಆಮ್ ಜಾಸ್ತಿ ಆದಾಗ ಅಥವಾ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಪಿತ್ತ ನೆತ್ತಿಗೆ ಇರಿದಾಗ ಈ ಥರಗಳು ಆಗ್ತಾ ಬಿಟ್ಟರೆ ಮತ್ತೆ ಆ ಬೇರೆ ಸಚಿವರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಜನರ ಜೊತೆ ಹೇಗಿರ್ತಾರೆ ಅನ್ನೋದು ಕಲಿಬೇಕು ಅವರು ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳ ಒಬ್ಬ ಮಗ ಆಗಿ ಅವರ ಗರಡಿಯಲ್ಲಿ ನಾವು ಬೆಳೆದು ಬಂದವರು ಬಂಗಾರಪ್ಪನವ್ರ ಗರಡಿಯಲ್ಲಿ ಬೆಳೆದವರು ನಮ್ಮಂಥವ್ರನ್ನ ಏನು ಮಾತಾಡಬೇಕು ಹೆಂಗಿರ್ಬೇಕಂತ ಅವ್ರು ತಿಳ್ಕೊಳ್ಳೋದು ಒಳ್ಳೆಯದು ಅನ್ಸುತ್ತೆ ನಿಮ್ಮ ವಿಚಾರದಲ್ಲಿ ಮಾತ್ರ ಹಾಗಾಗಿದೆಯಾ ಇಲ್ಲಿ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಎಲ್ಲಪ್ಪ ಎಲ್ಲಿ ಜಿಲ್ಲೆಯಲ್ಲಿ ಹಾಗೆ ಆಗಿದೆ ಜಿಲ್ಲೆಯಲ್ಲಿ ಎರಡು ಭಾಗ ಆಗೋಗಿದೆ ಈಗ ಅದನ್ನು ಸರಿಪಡಿಸುವಂಥ ಅವರು ನಮ್ಮನ್ನು ಒಡೆಯೋದಲ್ಲ ನಮ್ಮ ಪಕ್ಷದ ಒಡೆಯೋದಲ್ಲ ಜಿಲ್ಲೆಯ ಇದು ಏನು ಮುಂದಿನ ಚುನಾವಣೆಯಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಅವ್ರು ಬಿಟ್ಟರೆ ಬೇರೆದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ ಒಂದು ಸಲಹೆ ಕೊಡ್ತೀವಿ ಎಲ್ಲ ವಿಚಾರದಲ್ಲೂ ಕೈ ತೋರಿಸ್ತಾರೆ ಮೂಗು ತೋರಿಸ್ತಾರೆ ಅದನ್ನು ಬಿಡಬೇಕು ಮುಂದಿನ ರಾಜಕಾರಣದಲ್ಲಿ ರಾಘವೇಂದ್ರನ ಏನು ಸೋಲಿಸ್ಬೇಕು ಅನ್ನೋದಿದೆ ಅದನ್ನು ಮಾಡೋದು ಕಲಿಬೇಕು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸಚಿವರಾಗಿ ಜಿಲ್ಲಾ ರಾಜಕಾರಣದಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಆಡಳಿತದಲ್ಲಿ ಜವಾಬ್ದಾರಿ ಇರುತ್ತೆ ಅಂತಂದು ಅವ್ರು ಹೇಳ್ತಾರೆ ಹ್ಞೂ ಯಾವ ಜವಾಬ್ದಾರಿ ನಮಗೆ ಜವಾಬ್ದಾರಿ ಇಲ್ವಾ ನಾವೇನು MLR ಅಲ್ವಾ ನಮಗೂ ಜವಾಬ್ದಾರಿ ಇದೆ ಅವ್ರಿಗಿಂತ ಹೆಚ್ಚು ಜವಾಬ್ದಾರಿ ನಮಗೂ ಇದೆ ನಮಗೂ ಚುನಾವಣೆ ಬರುತ್ತೆ ಅವ್ರು ಸೋಲಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ ಯಾರನ್ನ ಯಡಿಯೂರಪ್ಪನ ಮಕ್ಕಳನ್ನ ಅದನ್ನು ತಿಳ್ಕೋಬೇಕು ಅದು ಮಾಡೋದು ಬಿಟ್ಟು ನಮ್ಮ ಪಕ್ಷದಲ್ಲಿ ಎರಡು ಗುಂಪು ಮಾಡೋದಲ್ಲ ಅದು ತಿಳ್ಕೊಂಡು ಮಾತಾಡೋಕೆ ಹೇಳಿ ಅವ್ರಿಗೆ ಓಕೆ ಹೌದೌದು ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಏನು ಯಾರಿಗೆ ಕೊಡ್ತಾ ಟಿಕೆಟ್ ಅವ್ರಿಗೆ ನಾವು ತೀರ್ಮಾನ ಮಾಡ್ತೀವಿ ಅವ್ರನ್ನ ಗೆಲ್ಸೋಕೆ ಯೋಚನೆ ಮಾಡ್ತೀವಿ ನಾವು ನಿಮ್ಮ ಪ್ರಕಾರ ಯಾರು ನಿಂತರೆ ಅನುಕೂಲ ಸರ್ ಯಾರು ನಿಂತರೆ ಅನುಕೂಲ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ನಾನೊಬ್ಬ ಕ್ಯಾಂಡಿಡೇಟ್ ಅಂತ ಹೇಳಿದ್ದೇನಲ್ಲ ನಾನು ಪ್ರಬಲವಾದಂಥ ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ಟರೆ ಸಹ ಕೊಟ್ಟರೆ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದು ಹೈಕಮಾಂಡ್ ಬಿಟ್ಟಿದ್ದು ರಾಜ್ಯ ನಾಯಕರು ಬಿಟ್ಟಿರೋದು ನೋಡಿ ಈಶ್ವರಪ್ಪನಿಗೆ ಹರ್ಕ್ ನಾಲಿಗೆ ಅದು ಏನು ಬೇಕಾದ್ರೂ ಮಾತಾಡ್ತದೆ ಅವ್ರ ಬಗ್ಗೆ ಮಾತಾಡೋಕೆ ಅಚ್ಚೆಯೇ ಆಗುತ್ತೆ ಹೇಷಿಕೆ ಆಗುತ್ತೆ ಈಶ್ವರಪ್ಪನವ್ರು ಒಬ್ಬ ಹಿರಿಯ ನಾಯಕ ಏನು ಬೇಕಾದ್ರೂ ಮಾತಾಡ್ತಾರೆ ಅವ್ರ ಹತ್ರ ಅವ್ರು ಇಲ್ಲದ್ರಿ ಈಗ ಅವ್ರ ಮೇಲೆ ಕೇಸ್ ಇಲ್ವಾ ಈಗ ಅವ್ರು ಹಂಗಾರೆ ಜೈಲಿಗೆ ಹೋಗ್ತಾರ ಅವ್ನು ಹೇಳಕ್ಕೆ ಬರುತ್ತಾ ಕೋರ್ಟಲ್ಲಿರೋ ಕೇಸ್ಗಳಲ್ಲೆಲ್ಲ ಜೈಲಿಗೆ ಹೋಗ್ತಾರೆ ಅಂತ ಹೇಳಕ್ಕೆ ಬರುತ್ತಾ ಈ ಹರ್ಕ್ ಬಾಯಿ ಯಾವತ್ತೂ ನಿಲ್ಲಲ್ಲ ಅದು ಈಶ್ವರ ಅಂತ ಹೇಷಿಕೆ ಮನುಷ್ಯನ ನಾನು ನೋಡಿಲ್ಲ ಅಂಥವ್ರ ಬಗ್ಗೆ ಹೇಳೋಕ್ಕೆ ಅಶಯ ಆಗುತ್ತೆ ನಾನು ಹೇಳಲ್ಲ ಥ್ಯಾಂಕ್ ಯು